ಅಣ್ಣ ತಂಗಿಯ ಈ ಬಂಧ ಜನುಮ ಜನುಮದ ಅನುಬಂಧ. ನಿಜ, ನಮ್ಮ ಬಾಲ್ಯದಲ್ಲಿ ಅಣ್ಣ ತಂಗಿಯ ಪಾವಿತ್ರಕ್ಕೆ ಅಚ್ಚಳಿಯದ ಸ್ಥಾನವಿತ್ತು. ಇದೇ ದಿನಕ್ಕಾಗಿ ಕಾದು ಕುಳಿತು ಅಣ್ಣನಿಗಾಗಿ ರಾಖಿ ಕಟ್ಟುವ ಕಾಲವಿತ್ತು. ಆದರೆ ಈ ಬಾಂಧವ್ಯ ಇನ್ನೊಂದು ರೂಪ ಪಡೆದುಕೊಂಡು ಕಂಡ ಕಂಡವರಿಗೆಲ್ಲ ರಾಖಿ ಕಟ್ಟಿ ಕೈತುಂಬ ರಾಖಿಯ ಗೊಂಚುಗಳನ್ನು ಇಟ್ಟುಕೊಂಡು ಎಲ್ಲರಿಗೂ ತೋರಿಸುತ್ತಾ ನಡೆಯುವ ಕಾಲ ಇದು. ರಾಖಿಯ ಮಹತ್ವವನ್ನೇ ಕಳೆದುಕೊಂಡ ಆಚರಣೆ. ಯಾಕಂದ್ರೆ ರಕ್ಷಾಬಂಧನವೆಂದರೆ ಅದು ಬಿಡಿಸಲಾಗದ ನಂಟು. ಹೇಳ್ತಾರೆ, ಹೃದಯವಂತ ಅಣ್ಣನಿರಲು ತಂಗಿ ಬದುಕದು ಸುಂದರ, ಪ್ರೀತಿ ತುಂಬಿ ಹರಿಯುತ್ತಿರಲು ಆ ಮನೆಯ ಒಂದು ಮಂದಿರ, ಆಕಾಶದಂತ ಮನವು ಇರಲು ಅಲ್ಲಿ ಹೊಳೆಯುವುದು ಚಂದಿರ. ಆದರೆ ನಮ್ಮ ಬಾಲ್ಯದ ರಕ್ಷಾಬಂಧನದ ಸಂಭ್ರಮ ಇವಾಗಿನ ಕಾಲದಲ್ಲಿಲ್ಲ. ಯಾಕೋ ಅನಿಸ್ತಾ ಇದೆ, ಬದುಕು ಯಾಂತ್ರೀಕರಣವಾಗುತ್ತಿದ್ದಂತೆ ಫ್ಯಾಷನ್ ಪ್ರಪಂಚಕ್ಕೆ ಒಗ್ಗಿಕೊಳ್ಳುತ್ತಾ ಮಹತ್ವದ ಆಚರಣೆಯನ್ನ ಫ್ಯಾಷನ್ ಪ್ರಪಂಚ ಆವರಿಸಿ ಅರ್ಥವನ್ನೇ ಕಳೆದುಕೊಳ್ಳುತ್ತಿದೆ ಎಂಬ ನೋವಿದೆ. ಆದರೆ ಇದು ಹಾಗಾಗಬಾರದು. ರಕ್ಷಾಬಂಧನದ ಶುಭಾಶಯಗಳು. ಅದಕ್ಕಿಂತ ಮಿಗಿಲಾಗಿ ಇವತ್ತು ಆಗಸ್ಟ್ 15. ಆಗಸ್ಟ್ 15 ಅಂದ್ಕೊಳ್ಳೆ ನೆನಪಾಗೋದು ಸ್ವಾತಂತ್ರ್ಯ ದಿನಾಚರಣೆ, ಅದರ ಜೊತೆ ರಕ್ಷಾಬಂಧನ ಹಬ್ಬವೂ ಕೂಡ ಬಂದಿದೆ. ಮರೆಯದಿರಿ, ವೀರರು ಹೋರಾಡಿದ ದಿನವೆಂದು, ಅಣ್ಣ ತಂಗಿಯ ದಿನವಾಗಿರುವುದೆಂದು ಇಂತಹ ಸುದಿನವಿದು ಪಡೆಯಲಾರೆವು ಇನ್ನೆಂದು.